ಬರ್ತಾ ಇದ್ದಾರೆ, ಎರಡು ವಿಧಾನಸಭಾ ಕ್ಷೇತ್ರದ ಶಾಸಕರು ಬರ್ತಾ ಇದ್ದಾರೆ, ವಿಶೇಷವಾಗಿ ಎರಡು ವಿಧಾನಸಭಾ ಕ್ಷೇತ್ರದ ಅಳಗನ್ನ ತೋಡ್ಕೊಳ್ಳಿಕ್ಕೆ ಸಾರ್ವಜನಿಕರು ಬರ್ತಾ ಇದ್ದಾರೆ. ಅವ್ರಿಗೆ ಒಂದು ಪಾಂಪ್ಲೆಟ್ಸ್ ನ ಮಾಹಿತಿನ ಕೊಟ್ಟಿಲ್ಲ ಇವರು. ಸುಮ್ಕಿರಮ್ಮ, ನಾನು ಅದೇ ಭಾನುವಾರ ಫುಲ್ ಡೇ ನಾನು ನಿನ್ನ ಪಂಚಾಯತಿನಲ್ಲಿ ಇದ್ದೀನಿ, ಗೊತ್ತಿದೆ. ಒಂದು ಪಾಂಪ್ಲೆಟ್ಸ್ ಕೊಟ್ಟಿದ್ದೀರಾ ನೀವು? ಎಲ್ಲಿ ಕೊಟ್ಟಿದ್ದೀರಮ್ಮ? ನಾ ಎಲ್ಲ ಹಳ್ಳಿಗಳನ್ನೂ ನಾನು ಸುತ್ತಿದ್ದೀನಿ. ಇಡೀ ಜಾವಗಲ್ಲೊಬ್ಳಿ ಬೆಳಗ್ಗೆ 7 ಗಂಟೆಗೆ 6:30 ಶುರು ಮಾಡಿದ್ರು ಮೇಡಮ್, ರಾತ್ರಿ 11 ಗಂಟೆವರೆಗೂ ಜಾವಗಲ್ಲೊಬ್ಳಿದ್ದಾನೆ. ನಿಮ್ಮ ಯಾಕೆ ನೀವು ಗುದ್ದಲಿ ಪೂಜೆಗೆ ಅಲ್ಲಿಗೆ ಬರ್ತಾ ಇದ್ದಾರೆ ಅಂತ ಅಂದಾಗ ನೀನು ಇರ್ಬೇಕು ತಾನೆ, ನಿಮ್ಮ ಕರ್ತವ್ಯ ಅಲ್ವಾ? ಏಕಿಲ್ಲ ಪಂಚಾಯತಿ ವ್ಯಾಪ್ತಿನಲ್ಲಿ ಸೆಕ್ರೆಟರಿ ನಿಮ್ಮ ಅಯ್ಯರ್ ಹತ್ರ ಲಾಯರ್ ಹತ್ರ ಹೇಳ್ಬಿಟ್ಟು ನಾನು ಈಗ ಅವರು ಏನೋ ನಾವು ಮೈಸೂರಿನಲ್ಲಿ ಮಾಡಿದ್ವಿ ಅದೇ ರೀತಿ ಗ್ರಂಥಾಲಯಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು. ನಾನು ಎಲ್ರಿಗೂ ಪ್ರತಿ ಸಲನು ಹೇಳ್ತಾ ಇರ್ತೀನಿ, ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಬರೋವಂಥ ಮಕ್ಕಳು ಯಾರು ಅಂದರೆ ಅಗ್ರಿಕಲ್ಚರ್ ಲೇಬರರ್ಸು, ಲೇಬರರ್ಸ್ ಮಕ್ಕಳು ಬರ್ತಾ ಇದ್ದಾರೆ. ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಎಲ್ಲರೂ ಕೂಡ ನಾವು ಕಾನ್ವೆಂಟಿಗೆ ಕಳಿಸ್ತೀವಿ. ಅವ್ರ ಜೊತೆ ಆ ಮಕ್ಕಳು ಕಾಂಪೀಟ್ ಮಾಡಬೇಕು ಅಂದರೆ ನಮ್ಮ ಗ್ರಂಥಾಲಯಗಳು ಚೆನ್ನಾಗಿರಬೇಕು, ಆ ಮಕ್ಕಳು ಅಲ್ಲಿ ಬಂದು ಓದಬೇಕು. ಶಾಲೆಗಳು, ಗ್ರಂಥಾಲಯಗಳು ಚೆನ್ನಾಗಿದ್ದರೆ ಮಾತ್ರ ಅದ್ರ ಉಪಯೋಗ ಪಡ್ಕೊಂಡು ಅವ್ರು ಮುಂದೆ ಬರೋದಕ್ಕೆ ಸಾಧ್ಯ. ಹಾಗಾಗಿ ಓವರಾಲ್ ನಿಮ್ದು 64% ಇದೆ ಸರ್, ನಮ್ಮದು ಪ್ರೋಗ್ರೆಸ್ ಇರೋದು 79-80% ಮಾಡಿದ್ದೀವಿ ನಾವು ಡಿಸ್ಟಿಕ್ಟ್ ಪ್ರೋಗ್ರೆಸ್. ನಮ್ಮ ಡಿಸ್ಟಿಕ್ ಪ್ರೋಗ್ರೆಸ್ಸು ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ ಲೈನ್ ಡಿಪಾರ್ಟ್ಮೆಂಟ್ ಏನಿದ್ದಾರೆ, ಅಗ್ರಿಕಲ್ಚರು, ಆರ್ಟಿಕಲ್ಚರು, ಫಾರೆಸ್ಟು, ಸೆರಿಕಲ್ಚರು, ಈ ಡಿಪಾರ್ಟ್ಮೆಂಟು 4 ನಮಗೆ ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡಿದ್ರೆ ನಮ್ಮ ಡಿಸ್ಟಿಕ್ದು ಪ್ರೋಗ್ರೆಸ್ ಚೆನ್ನಾಗಾಗುತ್ತೆ ಆಗಬೇಕು. ಯಾಕೆಂದರೆ ಏನಾದರೂ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಿದೆ ಅಂದರೆ ಅದಕ್ಕೆ ನಮ್ಮ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಒಂದು ಸ್ಕೀಮ್ ಯೋಜನೆ ಇಲ್ಲ ಅಂದಿದ್ರೆ ನಮ್ಮ ಹಳ್ಳಿಗಳು ಇಷ್ಟು ಅಭಿವೃದ್ಧಿ ಆಗ್ತಿರಲಿಲ್ಲ. ಅಂಥ ಒಂದು ಒಳ್ಳೆ ಸ್ಕೀಮನ್ನು ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉಪಯೋಗ ಮಾಡಿಕೊಳ್ಬೇಕು. ಏನು ವೈಯಕ್ತಿಕ ಫಲಾನುಭವಿಗಳಿದ್ದಾರೆ ಅವರಿಗೆ ಹೆಚ್ಚಿನ ಒತ್ತು ಕೊಡಬೇಕು. ಸಮುದಾಯದ ಅಭಿವೃದ್ಧಿ ಜೊತೆಗೆ ವ್ಯಕ್ತಿಯ ಅಭಿವೃದ್ಧಿ ಆಗಬೇಕು ಅನ್ನೋದು ಒಂದು ಆಶಯ. ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಇತ್ತು, ಅದನ್ನು ನಾನು ಜನತಾ ದರ್ಶನದಲ್ಲಿದ್ದೆ. ಆ ಸಂದರ್ಭದಲ್ಲಿ ಕಮಿಷನರ್ ಹೇಳಿದ್ದಾರೆ, ಏನು 2.5 lakh ಇತ್ತು ಒಂದು ವೈಯಕ್ತಿಕ ಫಲಾನುಭವಿಗೆ, 5 lakh ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಒಂದು ಗೌರ್ಮೆಂಟ್ ಸರ್ಕ್ಯುಲರ್ ಕೂಡ ಬರುತ್ತೆ. ಒಂದು ಸ್ಕೀಮಲ್ಲಿ 5 lakh ಒಬ್ಬ ವ್ಯಕ್ತಿಗೆ ಕೊಡ್ತೀವಿ ಅಂತ ಅಂದರೆ ನಿಜವಾಗ್ಲೂ ಅದು ಸಮಗ್ರ ಅಭಿವೃದ್ಧಿ, ವಸತಿ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಮತ್ತು ಕೃಷಿ, ತೋಟಗಾರಿಕೆ, ಸೋಪ್ ಕಿಟ್ಟು ಅಭಿವೃದ್ಧಿ ಇದೆ. 5 components ಕೊಡಬೇಕು, ಅದು ಆಗ್ತಾ ಇಲ್ಲ. ಅಡುಗೆ ಕೋಣೆ ಇದ್ದರೆ ಶೌಚಾಲಯ ಇಲ್ಲ, ಶೌಚಾಲಯ ಇದ್ದರೆ ಕಾಂಪೌಂಡ್ ಇಲ್ಲ, ಆಟದ ಮೈದಾನ ಇಲ್ಲ, ಈ ಥರದ್ದು ತಗೋತಾ ಇದ್ದೀವಿ. ಒಂದು ಶಾಲೆ ಅಂದರೆ 5 components ಇದೆ, ಅಡುಗೆ ಕೋಣೆ, ಶೌಚಾಲಯ, ಆಟದ ಮೈದಾನ, ಕಾಂಪೌಂಡ್, ನ್ಯೂಟ್ರಿಗಾರ್ಡನ್. ಅಂಗನವಾಡಿಗಳನ್ನ ನಾವು ಕನ್ವರ್ಜೆನ್ಸ್ ಅಲ್ಲಿ ತಗೊಂಡಿದ್ವಿ, ಅದು ಕಂಪ್ಲೀಟ್ ಆಗಬೇಕಾಗಿದೆ. ಪ್ರತಿ 15 ದಿನಕ್ಕೊಂದ್ಸಲ ನಾನು CDPO DD ವುಮೆನ್ ಅಂಡ್ ಚೈಲ್ಡ್ ಮೀಟಿಂಗ್ ಮಾಡ್ತಾ ಇದ್ದೀನಿ. ಅಂಗನವಾಡಿಗಳು ಕಂಪ್ಲೀಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಒಂದು 40% ಅಷ್ಟು ಕಂಪ್ಲೀಟ್ ಮಾಡಿದರೆ ಇನ್ನೂ 60% ಅಷ್ಟು 17-18, 12-13 ಇದೆ, ಎಲ್ಲೆಲ್ಲೋ ಒಂದು ಕಡೆ ಜಾಗದ ಸಮಸ್ಯೆ ಇದೆ, ಆ ಥರದ್ದು ಇನ್ನೂ ಇಟ್ಕೊಂಡು ಕೂತಿದೆ. ಆ ಥರ ಎಲ್ಲ ಆಗಬಾರ್ದು. ಅಂಗನವಾಡಿಗಳು, ಶೌಚಾಲಯ, ಯಾವುದೇ ದೇಶದ ಅಭಿವೃದ್ಧಿ ಅಂದರೆ ಆರೋಗ್ಯ, ಶಿಕ್ಷಣ ಇವೆರಡನ್ನ ಕೊಟ್ಟರೆ ನಿಜವಾಗ ನಾವು ನಿಜವಾದ ಅಭಿವೃದ್ಧಿ ಮಾಡ್ತೀವಿ ಅಂತ ನನ್ನ ಅನಿಸಿಕೆ ಇದೆ. ಶಿಕ್ಷಣ, ಆರೋಗ್ಯ ಒಬ್ಬ ಮನುಷ್ಯನಿಗೆ ಕೊಟ್ಟರೆ ಒಂದು ಸಮಾಜದ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಮಧ್ಯಾಹ್ನಕ್ಕೆಲ್ಲ ನನಗೆ ನನ್ನಮ್ಮ ನಿಮಗೆ ಒಂದು ಅಂಗಲ ಗೊತ್ತಿರುತ್ತೆ, ನನಗೆ 100 ಅಂಗಲಲ್ಲಿ ಮಾಹಿತಿಗಳು ಬರ್ತವೆ. ಐ ಆಮ್ ಅಲರ್ಟಿಂಗ್ 24/7, ನನಗೆ ಬೇರೆ ಯಾವುದೂ ಇಲ್ಲ. ಇರ್ತಕ್ಕಂಥ 46 ಪಂಚಾಯತಿಗಳು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗುವ ಏನಾಗ್ತಾ ಇರುತ್ತೆ, ನಿಮ್ಮ ಬೇರೆ ಲೀಡರ್ಗಳಿಗೆ ಬರೀ ಲೀಡರ್ಗಳು ಮಾತ್ರ ಫೋನ್ ಮಾಡ್ತಾರೆ,
ನನಗೆ ಸಾಮಾನ್ಯ ಒಬ್ಬ ಕಟ್ಟ ಕಡೆಯ ಇರಲಿ, ಅವನ ಮೊಬೈಲ್ ಇಲ್ಲ ಅಂದ್ರೆ ಬೇರೆ ಹತ್ರ ಇಸ್ಕೊಂಡು ಫೋನ್ ಮಾಡಿದೆ. ಗೊತ್ತಾಯ್ತಲ್ಲ, ನೀನು ಫ್ರೈಡೇನೆ ಖಾಲಿ ಮಾಡ್ಕೊಂಡು ಹೋಗಿದ್ಯಾ ನೀನು. ಇನ್ಮೇಲೆ ವಿಥೌಟ್ ಪರ್ಮಿಷನ್ ಎಲ್ಲ ಪಿಡಿಒಗಳಿಗೆ, ಇವರೊಬ್ಬರಿಗೆ ಅಂತಲ್ಲ ಎಲ್ಲ ಪಿಡಿಒಗಳಿಗೆ ವಿಥೌಟ್ ಪರ್ಮಿಷನ್ ಇವ ಅವ್ರ ಗಮನಕ್ಕೆ ತರದೆ